ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ಮನೆ ಮಗಳು ವನಿತಾ. ಜೋಳವನ್ನ ಹೆಚ್ಚಾಗಿ ಉಷ್ಣ ಪ್ರದೇಶದಲ್ಲಿ ಬೆಳೆಯಲಾಗುತ್ತದೆ. ಹುಲ್ಲುಗಳ ಜಾತಿಯ ಬೇಸಾಯವಾದ ಇದನ್ನ ಕಾಳು ಮೇವಿಗೆ ಬಳಸಲಾಗುತ್ತದೆ. ಇಂತಹ ವಾಣಿಜ್ಯ ಬೆಳೆಯಾದ ಜೋಳವನ್ನ ಬೆಳೆದು ಇಲ್ಲೊಬ್ಬ ರೈತ ಸಾವಯವ ಸರದಾರನಾಗಿದ್ದಾರೆ. ಅದು ಯಾರು ನೋಡೋಣ ಬನ್ನಿ. ಫಲವತ್ತತೆಯಿಂದ ಆವೃತಗೊಂಡ ಕೆಂಪಾದ ಭೂಮಿ ತಾಯಿಯ ಒಡಲಿನಲ್ಲಿ ಹಸಿರು ಸೀರೆ ತೊಟ್ಟು ನಗು ಬೀರುತ್ತಾ ನಿಂತಿರುವ ಜೋಳದ ಬೆಳೆ, ಪ್ರಶಾಂತವಾದ ವಾತಾವರಣದಲ್ಲಿ ಹಕ್ಕಿಗಳ ಕಲರವ, ಇಂತಹ ಆರೋಗ್ಯಕರ ಬೆಳೆ ಕಂಡು ಬಂದಿದ್ದು ಹುಬ್ಬಳ್ಳಿ ತಾಲೂಕಿನ ಗುಡರ್ಸಂಗಿ ಗ್ರಾಮದಲ್ಲಿ. ಕೃಷಿಕ ಶಂಭುಲಿಂಗ ಅವರು ದೇಶಕ್ಕೆ ವಿಷಮುಕ್ತ ಆಹಾರ ನೀಡಬೇಕೆಂಬ ಸದುದ್ದೇಶದಿಂದ ತಮ್ಮ 3 ಎಕರೆ ಜಮೀನಿನಲ್ಲಿ ಸಾವಯವ ಕೃಷಿ ಮಾರ್ಗದಲ್ಲಿ ಡಾಕ್ಟರ್ ಸಾಗಿಲ್ ಬೀಜೋಪಚಾರ ಮಾಡಿ ಜೋಳ ಬೆಳೆ ಬೆಳೆದಿದ್ದಾರೆ. ಇದರಿಂದ ಜೋಳ ಸಮೃದ್ಧಿಯಾಗಿ ಬೆಳೆದು ರೈತನ ಮುಖದಲ್ಲಿ ಮಂದಹಾಸ ಮೂಡಿಸಿದೆ. ಕೃಷಿಕರಾದ ನಾಗರಾಜ್ ಅವರು ಸಹ ತಮ್ಮ ಜೋಳದ ಬೆಳೆಗೆ ಬೀಜೋಪಚಾರ ಮಾಡಿ ಸಾವಯವ ಊಟವನ್ನ ಉಣಬಡಿಸಿದ್ದಕ್ಕೆ ಜೋಳ ಯಾವುದೇ ರೋಗಕ್ಕೆ ತುತ್ತಾಗದೆ ಗಟ್ಟಿಯಾಗಿ ಬೆಳೆದು ನಿಂತಿದೆ. ಈ ಕುರಿತು ಕೃಷಿಕರು ನಮ್ಮ ಪ್ರತಿನಿಧಿ ಪ್ರಭುರಾಜ್ ಪಾಟೀಲ್ ಅವರ ಜೊತೆ ಸಂತಸ ಹಾಗೂ ಹೆಮ್ಮೆಯಿಂದ ತಮ್ಮ ಕೃಷಿ ಅನುಭವ ಹಂಚಿಕೊಂಡಿದ್ದಾರೆ. ಯಾವೂರು ಸರ್ ಇದು? ಗುಡರಸಂಗಿ ಸರ್. ಗುಡರಸಂಗಿ ಹುಬ್ಬಳ್ಳಿ ತಾಲೂಕು. ಹೌದು ಸರ್, ಹೌದು. ಎಷ್ಟು ಎಕರೆ ಸರ್ ಇದು? 3 ಎಕರೆ ಸರ್. 3 ಎಕರೆ ಜೋಳ? ಜೋಳ ಸರ್. ಏನು ಮಾಡಿ ಬಿತ್ತನೆ ಮಾಡಿರ ಸರ್? ಇದು ನಾವು ಗೊಬ್ಬರ ಹಾಕಿ ಬಿತ್ತಬೇಕಂತ ಮಾಡಿದ್ರು ಸರ್. ಹಾ, ಒಂದು ಬ್ಯಾಡ ಅಂತ ಹೇಳಿ ಸಲಹೆ ಕೊಟ್ಟರು ಬೀಜೋಪಚಾರ, ಅದ್ರ ಬಗ್ಗೆ ಸಲಹೆ ಕೊಟ್ಟರು ಅವರು. ನಾನು ಬಂದು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ನೋಡ್ರಿ, ನೀವು ಅದನ್ನು ಹಾಕಿ ನೋಡ್ರಿ, ಚಲೋ ಆಗ್ತದೆ ಅಂತ ಹೇಳಿದ್ರೆ ನಾವು ಅದ್ರ ಬಗ್ಗೆ ಅದನ್ನು ಸಲಹೆ ತಗೊಂಡು ಎಲ್ಲ ಇದು ಮಾಡಿ. 3 ಎಕರೆಗೆ ಎಷ್ಟು ಕೆ ಜಿ ಕಾಳು ಹೋದ ಸರ್? 60 ಕಿಲೋ ಹೋದ. 60 ಕೆ ಜಿ ಹೆಂಗೆ ಬೀಜೋಪಚಾರ ಮಾಡಿದ್ರಿ? ನಾವು ಫಸ್ಟ್ ಬೀಜ ಮಾರ್ಕೆಟ್ನಾಗ ತಂದ ಸರ್. ಅದನ್ನು ಮೊದಲು ತೊಳೆದ್ವಿ, ಡಾಕ್ಟರ್ ಸಲ್ ಬೀಜೋಪಚಾರ. ಅದನ್ನು ತೊಗೊಂಡು ಬಂದ, ಅದಕ್ಕೆ ಮಿಕ್ಸ್ ಮಾಡಿದೆ, ಸಿಂಪಡಿಸಿ, ಆಮೇಲೆ ಅದನ್ನು ಒಣಗಿಸಿದ್ವಿ ನೆರಳ ನೆರಳೊಳಗೆ ಒಣಗಿಸಿ ಅದನ್ನು ಮತ್ತೆ ಟ್ರ್ಯಾಕ್ಟರ್ಲೇ ಬಿತ್ತಿದ್ವಿ. ಈ ರೀತಿ ಬೀಜೋಪಚಾರ ಮಾಡಿದ್ರಿ? ಹೌದು ಸರ್. ಈಗ ಎಷ್ಟು ದಿವಸದ ಬೆಳೆ ಸರ್ ಈಗ? ಇದು ಒಂದು 30-35 ದಿನ. 35 ದಿವಸ. ನಿಮ್ಗೆ ಹೆಂಗೆ ಅನಿಸುತ್ತೆ, ಈಗ ರಾಸಾಯನಿಕ ಹಾಕಿ ಬಳಸಿದವರು, ನೀವು ಡಾಕ್ಟರ್ ಸಾರ್ ಹಾಕಿ ಜೈವಿಕ ಗೊಬ್ಬರ ಹಾಕಿ ಬಳಸಿದವರು, ವ್ಯತ್ಯಾಸ ಏನು ಕಾಣುತ್ತೆ ನಿಮ್ಗೆ ಬೆಳೆಗಳು? ಭಾಳ ಫರಕ ಅದ ಸರ್. ಹ್ಞೂ ರೀ, ಭಾಳ ಫರಕ ಐತಿ. ಅದು ಅಷ್ಟು ಚಲೋ ಬರ್ತಿದ್ದಿಲ್ಲ, ಇಳುವರಿ ಚಲೋ ಇದೆ. ಹಾಂ ಹಾಂ, ಬೆಳವಣಿಗೆ ಚಲೋ ಐತಿ. ತಾವು ಸರ್, ತಾವು ಯಾವ್ದಕ್ಕೆ ಬೀಜೋಪಚಾರ ಮಾಡಿ ಮಾಡಿರಿ? ನಾವು ಇನ್ನೂ ಸರ್ ಇನ್ನೂ ದಿವಸ ಒಮ್ಮೆ ಮಾಡಿಲ್ಲ ಸರ್. ಇಷ್ಟು ದಿವಸ ಇದ್ರೆ ಯೂರಿಯಾ ಗೊಬ್ಬರ ಡೇ ಬೋರ್ ಮಾಡ್ಕೊಂಡು ಬಂದಿದ್ರಿ. ಇವಾಗ ಇವ್ರ ಹುಳ ಇದನ್ನ ನನ್ನ ಮಾಡ್ತಾನೆ ಕಾಯಮ. ಈಗ ಇವ್ರಿಂದ ನಮ್ಗೆ ಸ್ವಲ್ಪ ಐಡಿಯಾ ಬಂತ್ರಿ, ಅಂದ್ರೆ ನಾವು ಇನ್ನು ಆ ಗೊಬ್ಬರದ ಸ್ಟ್ರೆಂತ್ ಕಡಿಮೆ ಮಾಡ್ರಿ. ಇವಾಗ ಇದನ್ನ ಎಣ್ಣೆ ಹಾಕಿ ಸಾವಯವ ಕೃಷಿ ಮಾಡ್ಬೇಕಂತ ಅವರು ಬಂದೈತೆ. ಹೌದು ಹೌದು, ಅದ ಮಾಡ್ಕೊಂಡು ಅನಿಸೈತ್ರಿ. ಯಾಕಂದ್ರೆ ನಾ ಮಾಡತ್ತ ಒಂದು 15 ವರ್ಷ ಆತ್ರಿ ಈ ತರ ಜಾಲ ಇದ್ದಿಲ್ರಿ, ಬಟ್ ಹಿಂಗ ಈ ತರ ಬಟ್ ಕುಂದಿದ್ರಿ. ಇವಾಗ ಈ ತರ ಇದು ಬಟ್ ಕುಂತಾರ, ಅದ್ರದ್ದು ಏನು ನೀವು ಕೊಟ್ಟಿದ್ರಲ್ಲ ಡಾಕ್ಟರ್ ಸರ್ ಹೇಳಿದ್ದ, ಅದರಿಂದ ಇದು ಬಟ್ ಚಲೋ ಕೊಂತ್ರಿ ಒಂದು ಜೋಳದ. ಈಗ ಹೋದ ಸಲ ನಮ್ಮ ನಾಗರಾಜ್ ಅವರು ಬೆಳೆ ನೋಡಿ ನೀವು ಪ್ರೇರೇಪಿಸಿದ್ರೆ ಈಗ ತಮ್ಮ ಅಭಿಪ್ರಾಯ ಏನಂತೀರಿ ಸರ್? ಹೋದ ಸಲ ನೀವು ಸೋಯಾ ಬೆಳೆ ಮಾಡಿದ್ರಿ, ಎಲ್ಲ ನಮ್ಮ ರೈತರು ಎಲ್ಲ ಸಾಮಾಜಿಕ ಜಾಲತಾಣದ ಮೂಲಕ ತಮ್ಮ ಬೆಳೆಯನ್ನ ವೀಕ್ಷಣೆ ಮಾಡಿದ್ರು, ಏನಂತೀರಿ ಸರ್? ಈಗ ನಿಮ್ಮಿಂದ ಅವರು ಪ್ರೇರೇಪಿತರಾಗ್ಯಾರ ಅಂದ್ರೆ ಏನೈತೆ ಸರ್? ಈಗ ನಮ್ಮೆಲ್ಲ ರೈತರಿಗೆ ಸರ್ ಸಾವಯವ ಕೃಷಿಯತ್ತ ಒಲವು ಬರಾಗುತ್ತೆ ಸರ್. ಆಮೇಲೆ ಇದ್ರೊಳಗೆ ಖರ್ಚು ಕಡಿಮೆ ಐತಿ, ಇಳುವರಿನೂ ಚಲೋ ಬರುತ್ತೆ. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ವಿಷಮುಕ್ತ ಆಹಾರ ರೈತರಿಗೂ ಸಿಗುತ್ತೆ, ಜನರಿಗೂ ಸಿಗುತ್ತೆ. ಈವನ್ ರೋಗ ಮುಕ್ತ ಭೂಮಿನೂ ಆಗುತ್ತೆ ರೀ, ಫಲವತ್ತತೆ ಭೂಮಿ ಆಗ್ತದೆ. ಈ ರೀತಿ ಒಂದು ತಿಳುವಳಿಕೆ ನಮ್ಮೆಲ್ಲ ರೈತರಿಗೂ ಬರ್ತಾ ಇದೆ. ಈ ಕೆಮಿಕಲ್ ಹಾಕೋದ್ರಿಂದ ಎಲ್ಲ ರೋಗ ರುಜಿನ ಜಾಸ್ತಿ ಆಗುತ್ತೆ, ಭೂಮಿ ಫಲವತ್ತತೆ ಕಡಿಮೆ ಆಗುತ್ತೆ, ಮತ್ತು ಭೂಮಿನ ಸುಟ್ಟು ಇಳುವರಿನೂ ಕಡಿಮೆ ಆಗುತ್ತೆ ರೀ, ಭೂಮಿ ಸುಟ್ಟು ಹೋಗುತ್ತೆ ರೀ. ಈಗ ಭೂಮಿ ಫಲವತ್ತತೆಯಿಂದ ನಾವು ಹೆಂಗೆ ಸಾವಯವ ಬಳಸ್ಕೊಂತ ಹೋಗ್ತೀವಿ ಹಂಗೆ ಜಾಸ್ತಿ ಹಾಕ್ಕೊಂತ ಹೋಗುತ್ತೆ. ಈ ಒಂದು ನಿಟ್ಟಿನಲ್ಲಿ ರೈತರಿಗೂ ಒಂದು ಇದ್ರ ಬಗ್ಗೆ ಈಗ ಒಂದು ಜಾಗೃತಿ ಮೂಡ್ತಾ ಇದೆ ಸರ್, ಮೂಡ್ತಾ ಇದೆ. ಇದ್ರ ಕಡೆ ಒಲವು ಜಾಸ್ತಿ ಹೊಂದಕ್ಕೆ ಸರ್. ಹೋದ್ರೆ ತಾವು ಮಾಡಿದ್ದು ಯಾವುದೇ ರೋಗ ಬಾಧೆನೂ ಬಂದಿಲ್ಲ, ಕೀಟ ಬಾಧೆ ಬಂದಿಲ್ಲ? ಒಂದು ಬೀಜೋಪಚಾರ ಮಾಡಿಕೊಂಡು 5 ಲೀಟರ್ ಕ್ಯಾನ್ ಹಾಕಿದ್ದು ಅಷ್ಟೇ. ಎಷ್ಟು ಕ್ವಿಂಟಲ್ ಬಂತು ಸರ್? ಒಂದು ಎಕರೆಗೆ ಒಂದು 9 ಕ್ವಿಂಟಲ್ ಇಳುವರಿ ಬಂತು. 9 ಕ್ವಿಂಟಲ್ ತಮ್ದು ಸರ್? ನಮ್ಮ ಸರ್ ಎಕರೆಗೆ 4 ಕ್ವಿಂಟಲ್ ಮೇ. ಭಾಳ ವ್ಯತ್ಯಾಸ ಆಯ್ತು. ಹೌದು, ಬರ್ಕ ಸರ್, ಬರ್ಕ.
ಜೋಳದ ಬೆಳೆ ಬಹಳ ಚೆನ್ನಾಗಿ ಬಂದಿತ್ತು ನೀವು ಕೂಡ ಹಂಗಾರೆ ಮುಂದಿನ ಬೆಳೆಗೂ ಡಾಕ್ಟರ್ ಸರ್ ಜೈವಿಕ ಗೊಬ್ಬರ ಬಳಸೋದ್ರಿಂದ ಏನಾಗತ್ತ ಭೂಮಿ ಮೆದು ಆಗತ್ತ ಚಾಪುಡಿ ಆದಂಗ ಆಗತ್ತ ಭೂಮಿ ಎರೆಹುಳು ಹುಡ್ತಾವ ಬಹುಮುಖ್ಯವಾಗಿ ನಮಗ ಬೇಕಾದಂತದ್ದು ಭೂಮಿ ಒಳಗ ರೈತನ ಮಿತ್ರ ಎರೆಹುಳು ಈಗಿಂದ ರಾಸಾಯನಿಕ ಬಳಸಿ ನಾವು ಎರೆಹುಳನ್ನ ಸಾಯಿ ಹೊಡೆಯಕತ್ತೀವಿ ಮೇಲೆ ಮೇಲೆ ರಾಸಾಯನಿಕ ಕೊಡೋದ್ರಿಂದ ಭೂಮಿ ಬರ್ಡ್ ಆಗತ್ತ ಹೊರತು ಮೆದು ಆಗಂಗಿಲ್ಲ ಈ ಡಾಕ್ಟರ್ ಸರ್ ಹಾಕೋದ್ರಿಂದ ಭೂಮಿ ಮೆದು ಆಗಿ ಎರೆಹುಳು ಹುಟ್ಟುವ ಅಂತ ಪ್ರಕ್ರಿಯೆ ಶುರು ಆಗತ್ತ ನೀವು ಒಂದು ಮೂರು ವರ್ಷದಾಗ ಭೂಮಿ ಸಂಪೂರ್ಣವಾಗಿ ಫಲವತ್ತತೆ ಆಗತ್ತ ತಮ್ಮ ಅನುಭವ ಹಂಚಿಕೊಂಡಿದ್ದಕ್ಕ ಧನ್ಯವಾದಗಳು ಸರ್ ರೈತರ ವಿಶ್ವಾಸದ ಪ್ರತೀಕವಾಗಿರುವ ಡಾಕ್ಟರ್ ಸಾಹಿಲ್ ಜೈವಿಕ ಗೊಬ್ಬರದಿಂದಾಗಿ ಮಣ್ಣಿನಲ್ಲಿ ಮತ್ತೆ ಜೈವಿಕ ಕ್ರಿಯೆಗಳು ಆರಂಭಗೊಂಡಿವೆ ಇದಕ್ಕೆ ಸಾಕ್ಷಿಯಾಗಿ ಕಾಣುವುದೇ ಎರೆಹುಳುಗಳ ಸಂತತಿ ಇದರಿಂದ ಮಣ್ಣು ಫಲವತ್ತಾಗಿ ಬೆಳೆ ಹಸಿರನ್ನ ಹೊತ್ತಿಕೊಂಡು ನೋಡುಗರ ಕಂಗಳಲ್ಲಿ ಅನ್ನದಾತನ ಮನದಲ್ಲಿ ಆನಂದ ಮೂಡಿಸಿದೆ ನೋಡಿದ್ರಲ್ಲ ರೈತ ಬಾಂಧವರೇ ಸಾವಯವ ಕೃಷಿಕನ ಸಾಹಸವನ್ನ ಎಂತಹ ಭೂಮಿಯನ್ನು ಕೂಡ ಫಲವತ್ತು ಮಾಡಿ ಸಮೃದ್ಧ ಬೆಳೆಯನ್ನ ನೀಡುವ ಶಕ್ತಿ ಡಾಕ್ಟರ್ ಸಾಹಿಲ್ ಜೈವಿಕ ಗೊಬ್ಬರದಲ್ಲಿದೆ ಇದು ಈ ಹೊತ್ತಿನ ಕೃಷಿ ಅಪ್ಡೇಟ್ಸ್ ಹೆಚ್ಚಿನ ಕೃಷಿ ಮಾಹಿತಿಗಾಗಿ ಮೈಕ್ರೋಬಿ ಟಿವಿ ನೋಡ್ತಾ ಇರಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಧನ್ಯವಾದಗಳು